ಇನ್ನೊಂದು ಪ್ರಾಬ್ಲಮ್ ಇದೆ, ಇದು ನೋಡ್ತೀನಿ ನೋಡಿ. ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ರುತ್ವಿಕ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2016 ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಆಸ್ ಪರ್ ಸ್ಕೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ ಆಫ್ 2013. ಏನೇನ್ ಕೊಟ್ಟಿದ್ದಾನೆ ಇಲ್ಲಿ, ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ಡೆಬಿಟ್ ಟು ಕ್ರೆಡಿಟ್. ಈ ತರ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಅದರಲ್ಲಿ ಇನ್ಕಮ್ಸ್ ಇರುತ್ತೆ, ಎಕ್ಸ್ಪೆನ್ಸಸ್ ಇರುತ್ತೆ, ಅಸೆಟ್ಸ್ ಇರುತ್ತೆ, ಲಯಬಿಲಿಟೀಸ್ ಇರುತ್ತೆ. ನೀವು ಬುಜ್ವಂತರು ಏನ್ ಮಾಡಬೇಕು, ಅದು ಯಾವ್ದು ಇನ್ಕಮ್, ಯಾವ್ದು ಎಕ್ಸ್ಪೆನ್ಸಸ್. ಈ ತರ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಾಗ ನಿಮ್ಗೊಂದು ಐಡಿಯಾ ಕೊಡ್ತೀನಿ, ಕ್ರೆಡಿಟ್ ಸೈಡ್ ಅಲ್ಲಿ ಇರೋವೆಲ್ಲ ಇನ್ಕಮ್ಸ್, ಕ್ರೆಡಿಟ್ ಸೈಡ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇರೋವೆಲ್ಲ ಎಕ್ಸ್ಪೆನ್ಸಸ್. ಆ ಡೆಬಿಟ್ ಅಲ್ಲಿ ಯಾವ್ಯಾವ ಎಕ್ಸ್ಪೆನ್ಸಸ್ ಅಂತ ಐಡೆಂಟಿಫೈ ಮಾಡಬೇಕು. ಕ್ಲಿಯರಾ? ಈಗ ಡೆಬಿಟ್ ಸೈಡ್ ಅಲ್ಲಿ ಹೇಳ್ತಾ ಇರ್ತೀನಿ, ಡಿಪ್ರಿಸಿಯೇಷನ್ ಆನ್ ಪ್ರಿಮೈಸಸ್ ಗೊತ್ತಲ್ವಾ ನಿಮ್ಗೆ, ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಅಲ್ಲಿ ಬರುತ್ತೆ. ಮೆಟೀರಿಯಲ್ ಕನ್ಸ್ಯೂಮ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್, ಓಪನಿಂಗ್ ಸ್ಟಾಕ್ ನಮ್ಗೆ ಗೊತ್ತು ಏನ್ ಮಾಡಬೇಕು ಅಂತ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್, ಅದರ್ ಎಕ್ಸ್ಪೆನ್ಸಸ್, ಬೋನಸ್ ಟು ಎಂಪ್ಲಾಯೀಸ್, ಎಂಪ್ಲಾಯಿ ಬೆನಿಫಿಟ್, ಇಂಟ್ರೆಸ್ಟ್ ಆನ್ ಲೋನ್, ಫೈನಾನ್ಸಿಂಗ್ ಕಾಸ್ಟ್, ಡಿಪ್ರಿಸಿಯೇಷನ್ ಆನ್ ಮೆಷಿನರಿ, ಮತ್ತೆ ಡಿಪ್ರಿಸಿಯೇಷನ್ ಮಾಡಬೇಕು. ಕನ್ವೇಯನ್ಸ್ ಅಂದ್ರೆ ಅದರ್ ಎಕ್ಸ್ಪೆನ್ಸ್, ನಿಮ್ಗೆ ಏನು ಅರ್ಥ ಆಗ್ಲಿಲ್ವಾ, ಅದರ್ ಎಕ್ಸ್ಪೆನ್ಸ್ ಬಿಸಾಕ್ ಓಕೆನಾ. ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ, ಅದರ್ ಎಕ್ಸ್ಪೆನ್ಸಸ್ ಎಲ್ಲ ಹಾಕಿ. ಇನ್ಶೂರೆನ್ಸ್, ಅದರ್ ಎಕ್ಸ್ಪೆನ್ಸಸ್, ಸೇಲ್ಸ್ ರಿಟರ್ನ್, ಸೇಲ್ಸ್ ಅಲ್ಲಿ ಮೈನಸ್ ಮಾಡಿ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಲಾಸ್ಟ್ ಅಲ್ಲಿ ಹಾಕ್ತೀವಿ. ಮೆಷಿನರಿ ಎಲ್ಲೂ ತಗೊಳ್ಬೇಡಿ. ಸ್ಯಾಲರಿ, ಎಂಪ್ಲಾಯಿ ಬೆನಿಫಿಟ್, ಪಿ ಎಫ್ ಕಾಂಟ್ರಿಬ್ಯೂಷನ್, ಎಂಪ್ಲಾಯಿ ಬೆನಿಫಿಟ್, ಪ್ರಿಮೈಸಸ್ ಎಲ್ಲೂ ತಗೋಬೇಡಿ, ಕಂಪ್ಯೂಟರ್ ದೇವರಣೆಗೂ ಎಲ್ಲೂ ತಗೊಳ್ಬೇಕು ಓಕೆನಾ. ಇಲ್ಲಿ ಒಂದ್ 4-5 ಐಟಮ್ ಬಿಟ್ಬಿಡ್ಬೇಕು, ತಗೊಂಡ್ರ ಎಡವಟ್ಟು. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ನೋಡೋಣ, ಸೇಲ್ಸ್, ರೆವಿನ್ಯೂ ಫ್ರಮ್ ಆಪರೇಷನ್, ಅದರಲ್ಲಿ ಸೇಲ್ಸ್ ರಿಟರ್ನ್ ಮೈನಸ್ ಮಾಡಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ದೇವರಣೆಗೆ ಎಲ್ಲೂ ತಗೊಳಕ್ ಹೋಗ್ಬಾರ್ದು. ಔಟ್ ಸ್ಟ್ಯಾಂಡಿಂಗ್ ವೇಜಸ್, ಅದನ್ನ ನಾವು ಎಲ್ಲಿ ತಗೊಳ್ಬೇಕೋ ಎಲ್ಲೂ ತಗೊಳ್ಬಾರ್ದು. ಅರ್ಥ ಆಗ್ತಿದ್ಯಾ? ಎಲ್ಲೂ ತಗೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಈಗ ಹೆಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ನೋಟ್ ಫಾರ್ ಅಕೌಂಟ್, ಕರೆಕ್ಟಾ? ನೋಟ್ ಫಾರ್ ಅಕೌಂಟ್ ಕ್ಲೀನಾಗಿ ಹಿಂಗೆ ಹಾಕೊಳ್ಳಿ ಓಕೆನಾ. ನೋಟ್ ನಂಬರ್ 1, ರೆವಿನ್ಯೂ ಫ್ರಮ್ ಆಪರೇಷನ್. ಇದರಲ್ಲಿ ಸೇಲ್ಸ್ ಎಷ್ಟಪ್ಪ ಇದೆ? 12,40,000. ಇದರಲ್ಲಿ ಸೇಲ್ಸ್ ರಿಟರ್ನ್ಸ್ ಅಂತ ಅವನೇ ಕೊಟ್ಟಿದ್ದಾನೆ, ಅದನ್ನ ಮೈನಸ್ ಮಾಡಿ. ಎಷ್ಟಿದ್ಯೋ ಸೇಲ್ಸ್ ರಿಟರ್ನ್ಸ್, 40,000 ಇದೆ ಅಲ್ಲಿಗೆ. ಈಗ ಎಷ್ಟೋ ಬರುತ್ತೆ, 12 lakhs ಬರುತ್ತೆ. ಅದನ್ನ ಸ್ಟೇಟ್ಮೆಂಟ್ ಅಲ್ಲಿ ಹಾಕಿ. ಬರಲ್ವಾ ಇದು? ಬರ್ತಾ ಇಲ್ವಾ? ಬರುತ್ತೆ. ಅದರ್ ಇನ್ಕಮ್ ದೇವರಣೆಗೂ ಏನಿಲ್ಲ, ಯಾಕೆಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಏನೂ ಇಲ್ಲ. ಕರೆಕ್ಟಾ? ನಾನೇನ್ ಹೇಳಿದೀನಿ, ಇನ್ಕಮ್ಸ್ ಎಲ್ಲ ಎಲ್ಲಿ ಸಿಗುತ್ತೆ? ಕ್ರೆಡಿಟ್ ಸೈಡ್ ಅಲ್ಲಿ. ಕ್ರೆಡಿಟ್ ಸೈಡ್ ಅಲ್ಲಿ ಏನೂ ಇಲ್ಲ ಓಕೆನಾ. ಕ್ಲಿಯರಾ? ಈಗ ನೆಕ್ಸ್ಟ್ ಕಾಸ್ಟ್ ಆಫ್ ಮೆಟೀರಿಯಲ್, ಮೆಟೀರಿಯಲ್ ಕನ್ಸ್ಯೂಮ್ ಅಂತ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 8 lakhs ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಪರ್ಚೇಸಸ್ ಕೊಟ್ಟಿಲ್ಲ. ಕೊಟ್ಟಿದಾರ ಪರ್ಚೇಸಸ್? ಕೊಟ್ಟಿದಾರ? ಕೊಟ್ಟಿಲ್ಲ. ಚೇಂಜಸ್ ಇನ್ ಇನ್ವೆಂಟ್ರಿ ಮಾಡಕ್ ಹೋಗ್ಬೇಡಿ. ಚೇಂಜಸ್ ಇನ್ ಇನ್ವೆಂಟ್ರಿ, ಓಪನಿಂಗ್ ಸ್ಟಾಕ್ ಇದೆ ಹೌದಾ? ಎಸ್ ಅರ್ ನೋ? ಇಲ್ಲಿ ಪರ್ಚೇಸಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅವನು. ಕರೆಕ್ಟಾ? ಸೊ ಅದಕ್ಕೆ ನಾವೇನ್ ಮಾಡಂದ್ರೆ ನೋಟ್ ನಂಬರ್ 2 ನನಗ್ ಬಂದಂಗೆ ಹೇಳ್ಕೊಟ್ಬಿಡ್ತೀನಿ. ಚೇಂಜಸ್ ಇನ್ ಇನ್ವೆಂಟ್ರಿ ಓಪನಿಂಗ್ ಸ್ಟಾಕ್ ಎಷ್ಟಪ್ಪ ಇದೆ? 40,000 ಇದೆ. ಕ್ಲೋಸಿಂಗ್ ಸ್ಟಾಕ್ ಏನಾದ್ರು ಕೊಟ್ಟಿದ್ದಾನ ಅಂದ್ರೆ ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂದ್ರೆ ಏನು ಇಲ್ಲ, ಇರೋ ಬರೋ ಓಪನಿಂಗ್ ಸ್ಟಾಕ್ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿಗೆ ಎಷ್ಟು ಬರುತ್ತಪ್ಪ ನಮ್ಗೆ ಆನ್ಸರ್? 40,000 ಬರುತ್ತೆ. ಚೇಂಜಸ್ ಇನ್ ಇನ್ವೆಂಟ್ರಿ ಓಕೆನಾ, ನಂಬರ್ 2-1-40,000 ಹೌದಾ? ಕೊಟ್ಟಿಲ್ಲ ಅಂದ್ರೆ ಡ್ಯಾಶ್ ಹಾಕಿ. ಎಲ್ಲಿದ್ದಾನೆ? ಇದೆಯಾ? ಹೇಳಕ್ಕೆ 1,20,000 ಅಲ್ಲಿಗೆ ಇದು -80,000 ಕರೆಕ್ಟಾ? ಇದನ್ನ ಮೈನಸ್ ಹೇಳ್ಬೇಕಲ್ವಲ್ಲ. ಇರ್ಲಿ ಪರವಾಗಿಲ್ಲ, ನನ್ಗೂ ಕಾಣಿಸ್ಲಿಲ್ಲ, ನನ್ಗಂತೂ ವಯಸ್ಸಾಯ್ತು, ನಿಮ್ಗೇನೋ ಓಕೆ. ಚೇಂಜಸ್ ಇನ್ ಇನ್ವೆನ್ಸಿ ಬಂತು, ಬಂತಾ? ಅದೇ ಕಷ್ಟ ಏನಿಲ್ಲ ಅಲ್ವಾ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್, ಎಂಪ್ಲಾಯಿ ಬೆನಿಫಿಟ್
ಬೋನಸ್ ಎಷ್ಟು ಆಮೇಲೆ ಏನಿದೆ ಸ್ಯಾಲರಿ ಎಷ್ಟಿದೆ 1,40,000 ಆಮೇಲೆ 14 ನೀವು 1,14,000 14 ಆಯ್ತು ಅಷ್ಟೇನಾ ಪಿ ಎಫ್ ಎಷ್ಟು 86 ಈಗ ಗೊತ್ತಾಯ್ತಾ ಒಂದ್ 4 ಪ್ರಾಬ್ಲಮ್ 3 ಪ್ರಾಬ್ಲಮ್ ಅಲ್ಲಿ ಏನೇನ್ ಬರುತ್ತೆ ಗೊತ್ತಾದ್ರೆ ಅವೇ ಬರುತ್ತೆ ಇನ್ನೆಲ್ಲ ಪ್ರಾಬ್ಲಮ್ ಅಲ್ಲಿಗೆ ಎಷ್ಟು ಆಯ್ತಪ್ಪ ಇದು 2,20,000 ಕರೆಕ್ಟಾ 2,20,000 ಎಂಪ್ಲಾಯಿ ಬೆನಿಫಿಟ್ ಆದ್ಮೇಲೆ ಫೈನಾನ್ಸಿಂಗ್ ಕಾಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಇದೆ ಇದೆಯಾ 16,000 ಹಾಕ್ಬೇಡ ಅಲ್ಲಿ ಡೈರೆಕ್ಟ್ ಬೇಡಪ್ಪ ಯಾಕೆ ಸುಮ್ಮನೆ ಫೈನಾನ್ಸಿಂಗ್ ಕಾಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ 16 16,000 ಆಮೇಲೆ ಡಿಪ್ರಿಸಿಯೇಷನ್ ಅಮಾರ್ಟೈಸೇಷನ್ ಇದಕ್ಕೆ ನೋಟ್ ನಂಬರ್ 5 ಜಾಸ್ತಿ ಐಟಮ್ಸ್ ಇದೆ ಕರೆಕ್ಟಾ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಏನೇನಿದೆಯಪ್ಪ ಡಿಪ್ರಿಸಿಯೇಷನ್ ಆನ್ ಮಷಿನರಿ ಎಷ್ಟಿದೆ 18,000 ಆಮೇಲೆ ಡಿಪ್ರಿಸಿಯೇಷನ್ ಆನ್ ಪ್ರಿಮೈಸಸ್ ಎಷ್ಟಿದೆ 8,000 ಆಮೇಲೆ ಅಷ್ಟೇನಾ ಅವೆರಡೇನಾ ಅವೆರಡೇ ಅಮಾರ್ಟೈಸೇಷನ್ ಏನಿಲ್ಲ ಅಲ್ವಾ ಅಲ್ಲಿಗೆ ಎಷ್ಟಾಯ್ತು 26,000 ಆಮೇಲೆ ಇಂದ ಏನಿದೆ ಇನ್ನು ಉಳಿದ ಮೇಲೆ ಎಲ್ಲಿ ಬರುತ್ತೆ ಅದರ್ ಎಕ್ಸ್ಪೆನ್ಸಸ್ ಬರುತ್ತೆ ಈಗ ಒಂದೊಂದೇ ಹೇಳಿ ಎಷ್ಟಿದೆಯಪ್ಪ 3,800 ಆಮೇಲೆ ಏನಿದೆ ಕನ್ವೇಯನ್ಸ್ ಎಷ್ಟಿದೆ ಆಮೇಲೆ ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಎಷ್ಟು 20,000 ಆಮೇಲೆ ಇನ್ಸೂರೆನ್ಸ್ ಎಷ್ಟು 15,000 16 ಆಮೇಲೆ ಅಷ್ಟೇನಾ ಅಷ್ಟು $44,000 ಈಗ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು 10,26,000 ಬರ್ತಾ ಇದೆ ಕರೆಕ್ಟ್ ನೋಡಿ ಯಾಕೆಂದ್ರೆ 80,000 ಮೈನಸ್ ಮಾಡಬೇಕು ಇದೆಲ್ಲ ಆಡ್ ಮಾಡಿ ಇದೊಂದು ಬಿಟ್ಟು ಇನ್ನೆಲ್ಲ ಆಡ್ ಮಾಡಿ ಬಂದಿರೋ ಟೋಟಲ್ ಅಲ್ಲಿ ಮೈನಸ್ 80,000 ಮಾಡಿ 10,26,000 ಕರೆಕ್ಟ್ ಆಗಿದೆ ಈಗ ಎ ಮೈನಸ್ ಬಿ ಮಾಡ ಎಷ್ಟು ಬರುತ್ತೆ 4,7,1 ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಎಷ್ಟಿದೆ ನೋಡಿ 60,000 ಇದೆ ಅಲ್ಲಿಗೆ 1,14,000 ರುಪೀಸ್ ಬರುತ್ತೆ ಕರೆಕ್ಟಾ ದಿಸ್ ಈಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಫಸ್ಟ್ ಫಸ್ಟ್ ಟ್ಯಾಕ್ಸ್ ಅದರ ಬಗ್ಗೆ